ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ. ಫ್ಯಾಕ್ಟರಿ ಕ್ಲೋಸ್ ಆಗಿದ್ದಾರೆ ಕೇಳಿದ್ರೆ ಅವ ಈಗ ಅಂತ ಇದಾರೆ. ಲಾಸ್ಟ್ ಅಲ್ಲಿ ಕೇಳಿದ್ರೆ ಪೊಲೀಸ್ ಸ್ಟೇಷನ್ ಅಂದ್ರೆ ಜಂಕಾಟ ಪೊಲೀಸ್ ಸ್ಟೇಷನ್ ಅಲ್ಲೂ ನಮ್ಗೆ ರೆಸ್ಪಾಂಡ್ ಕೊಟ್ಟಿಲ್ಲ. ಶಿಲ್ಘಾಟ ಪೊಲೀಸ್ ಸ್ಟೇಷನ್ ಬಂದ್ರು ನಮ್ಗೆ ಏನು ಇಲ್ಲಿ ಕೊಟ್ಟಿಲ್ಲ. ಲೇಬರ್ ಆಫೀಸ್ ಬಂದಿದೀವಿ, ಲೇಬರ್ ಆಫೀಸ್ ಅಲ್ಲಿ ಹಿಂದೆಟ್ಟು ಮುಂದೆಟ್ಟು ತಗೊಂತ ಇದಾರೆ. ಶೆಟ್ಟಿ ಲೈಫ್ ಸ್ಟೈಲ್ ಜಂಕಾಟ ಕ್ರಾಸ್ ಶೆಟ್ಟಿ ಲೈಫ್ ಸ್ಟೈಲ್ ಗಾರ್ಮೆಂಟ್ಸ್ ನಲ್ಲಿ 3 ತಿಂಗಳ ವೇತನ ನೀಡದ ಮಹಿಳಾ ಕಾರ್ಮಿಕರಿಗೆ ಅನ್ಯಾಯ ಮಾಡಿದ್ದಾರೆ ಎಂದು ಅಳಲನ್ನು ತೋಡಿಕೊಂಡ 50ಕ್ಕೂ ಹೆಚ್ಚು ಮಹಿಳೆಯರು ಶಿಡ್ಲಘಟ್ಟ ನಗರದ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಹಾಗೂ ಕಾರ್ಮಿಕ ಸೇವಾ ಕೇಂದ್ರ ಕಚೇರಿ ಆವರಣದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಮಹಿಳಾ ಕಾರ್ಮಿಕರು ಸೇರಿ ಕಳೆದ 1 ವರ್ಷದ ಹಿಂದಷ್ಟೇ ತಾಲೂಕಿನ ಜಂಗಮಕೋಟೆ ಕ್ರಾಸ್ ನಲ್ಲಿ ಪ್ರಾರಂಭವಾಗಿದ್ದ ಶೆಟ್ಟಿ ಲೈಫ್ ಸ್ಟೈಲ್ ಗಾರ್ಮೆಂಟ್ಸ್ ನಲ್ಲಿ ಸುಮಾರು 1 ವರ್ಷದಿಂದ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದು 3 ತಿಂಗಳಿನಿಂದ ವೇತನವೂ ಇಲ್ಲ. ಕಳೆದ ತಿಂಗಳ 20ನೇ ತಾರೀಕಿನಿಂದ ಗಾರ್ಮೆಂಟ್ಸ್ ಅನ್ನು ಮುಚ್ಚಿರುತ್ತಾರೆ. ಇದುವರೆಗೂ 3 ತಿಂಗಳ ವೇತನವನ್ನು ಕೊಡದೆ ಸುಮಾರು 15 ದಿನಗಳಿಂದ ಈ ಲೈಫ್ ಸ್ಟೈಲ್ ಗಾರ್ಮೆಂಟ್ಸ್ ನ ಮಾಲೀಕರಿಂದ ನಮಗೆ ಅನ್ಯಾಯ ಆಗಿದೆ ಎಂದು ಮಹಿಳಾ ಕಾರ್ಮಿಕರು ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಮತ್ತು ತಾಲೂಕು ಕಾರ್ಮಿಕ ಇಲಾಖೆಯ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮಹಿಳಾ ಕಾರ್ಮಿಕರ ಜೊತೆಯಲ್ಲೇ ಇದ್ದರು. ವರದಿ ಗೊರಮಡುಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ. ಇವತ್ತಿನ ದಿನ ಜಂಕೋಟೆ ಕ್ರಾಸ್ ಬಳಿ ಇರ್ತಕ್ಕಂತ ಶೆಟ್ಟಿ ಲೈಫ್ ಸ್ಟೈಲ್ಸ್ ಗಾರ್ಮೆಂಟ್ಸ್ ಕ್ಲೋಸ್ ಆಗಿದೆ. ಮತ್ತೆ ಅಲ್ಲಿ ಕಾರ್ಮಿಕರಿಗೆ ಒಂದು ಹೇಳಿದ್ರೆ ನಮ್ಮ 3 ತಿಂಗಳು ಸಂಬಳ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಕಾರ್ಮಿಕರು ಬಂದು ಇವತ್ತು ಮನವಿ ಕೊಟ್ಟಿದ್ದಾರೆ. ನಮಗೆ ಸಂಬಳ ಕೊಟ್ಟಿಲ್ಲ, ನಮ್ಮ ಸಂಬಳ ಕೊಡಿಸ್ಕೊಡಿ, ನಮಗೆ ESIPF ಕೊಡಿಸ್ಕೊಡಿ ಅಂತ ಹೇಳ್ಬಿಟ್ಟು ಮನವಿ ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ನಮ್ಮ ಇನ್ಸ್ಪೆಕ್ಟ್ರು ರಜೆ ಇರೋದ್ರಿಂದ ಮನವಿ ಸ್ವೀಕಾರ ಮಾಡಿದ್ದೀವಿ. ನಮ್ಮ ಮೇಲಧಿಕಾರಿಗೆ ಬಂದ ತಕ್ಷಣ ಅವ್ರ ಗಮನಕ್ಕೆ ತಂದು ಕಾನೂನು ಪ್ರಕಾರ ಏನಿದೆ ಅವ್ರಿಗೆ ನ್ಯಾಯ ದೊರಕಿಸ್ಕೊಳ್ಳೋಂಥ ಕೆಲಸ ಮಾಡ್ತೀವಿ.